ತನ್ನ ಮರಣ ಮೃದಂಗವನ್ನು ಮುಂದುವರಿಸಿದ್ದು ಮಾರ್ಚ್ 20 ರಂದು ಒಂದೇ ದಿನ ಜಗತ್ತಿನಾದ್ಯಂತ ಈ ಮಾರಕ ಕಾಯಿಲೆಗೆ 1370 ಜನರು ಸಾವನ್ನಪ್ಪಿದ್ದಾರೆ ಈ ಮೂಲಕ ಜಗತ್ತಿನಲ್ಲಿ ಇಲ್ಲಿಯವರೆಗೂ ಈ ಮಾರಕ ಸೋಂಕಿಗೆ 11401 ಜನರು ಬಲಿಯಾಗಿದಂತಾಗಿದೆ ಯುರೋಪ್ನಲ್ಲಿ 5000 ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಇಟಲಿ ಸ್ಪೇನ್ ಮತ್ತು ಜರ್ಮನಿಯಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುತ್ತಾ ಸಾಗುತ್ತಿದೆ ಕೊರೋನಾ ವೈರಸ್ ಹುಟ್ಟಿಕೊಂಡಿದ್ದ ಚೀನಾದಲ್ಲಿ ಸತ್ತವರ ಸಂಖ್ಯೆಯ ದಾಖಲೆಯನ್ನ ಇಟಲಿ ಮುರಿಯುವ ಹಂತಕ್ಕೆ ಬಂದು ನಿಂತಿದೆ ಇಟಲಿಯಲ್ಲಿ ಮಾರ್ಚ್ 13 ರಂದು 850 ಜನರು ಮಾರ್ಚ್ 15 ರಂದು 368 ಜನರು ಮಾರ್ಚ್ 18 ರಂದು 475 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಮಾರ್ಚ್ 20 ರಂದು 627 ಜನ ಸಾವನ್ನಪ್ಪಿದ್ದಾರೆ ಇಲ್ಲಿಯವರೆಗೆ ಇಟಲಿಯಲ್ಲಿ 4032 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಲ್ಲದೆ ಮಾರ್ಚ್ 20 ರಂದು 5986 ಜನರಿಗೆ ಕೊರೋನಾ ವೈರಸ್ ಸೋಂಕು ತಗುಲಿದೆ 2655 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಸ್ಪೇನ್ನಲ್ಲಿ ಮಾರ್ಚ್ 20 ರಂದು 262 ಜನರು ಸಾವನ್ನಪ್ಪಿದ್ದಾರೆ ಈ ಮೂಲಕ ಅಲ್ಲಿ ಸತ್ತವರ ಸಂಖ್ಯೆ 1093 ಕ್ಕೆ ಏರಿಕೆಯಾಗಿದೆ ಇರಾನ್ನಲ್ಲಿ ಮಾರ್ಚ್ 20 ರಂದು 149 ಜನರಿಗೆ ಸೋಂಕು ತಗುಲಿದೆ ಇಲ್ಲಿಯವರೆಗೂ 1433 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಇದರೊಂದಿಗೆ ಜರ್ಮನಿ ಅಮೆರಿಕ ಫ್ರಾನ್ಸ್ ದಕ್ಷಿಣ ಕೊರಿಯಾ ಸೇರಿದಂತೆ ಹಲವು ದೇಶಗಳಲ್ಲಿ ಸೋಂಕು ತ್ವರಿತಗತಿಯಲ್ಲಿ ಹಬ್ಬುತ್ತಿದೆ ಒಟ್ಟಾರೆ ಜಗತ್ತಿನಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ 276007 ಆಗಿದೆ ಇಲ್ಲಿಯವರೆಗೂ ಒಟ್ಟು 11401 ಜನರು ಸಾವನ್ನಪ್ಪಿದ್ದಾರೆ And you're watching News Alert Facebook ಅಲ್ಲಿ like ಮಾಡಿ YouTube ಅಲ್ಲಿ subscribe ಮಾಡಿ share ಮಾಡಿ like ಮಾಡಿ comment ಮಾಡಿ Play Store ಅಲ್ಲಿ app ನ download ಮಾಡಿ enjoy ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್